ಇನ್ನು ಸಚಿವ ಬಿ ಶ್ರೀರಾಮುಲು ಅವರಿಗೆ ಸಾರಿಗೆ ಇಲಾಖೆ ದಲ್ಲಾಳಿಗಳ ಹಾಟ್ಸ್ಪಾಟ್ ಆಗಿದೆ. ಇಲಾಖೆಯಲ್ಲಿ ಏನಿದ್ರು ಸುಧಾರಣೆ ತರೋಣ ಅಂದ್ಕೊಂಡಿದ್ರೆ ಶ್ರೀರಾಮುಲು ಅವರಿಗೆ ಕನಸಿಗೆ ಏನಿದೆ ಆರ್ ಟಿ ಓ ಅಧಿಕಾರಿಗಳೇ ಎಳ್ಳುನೂರಿ ಬಿಟ್ಟವ್ರೆ. ಎಲ್ಲಿ ಅಂತೀರಾ? ಇಷ್ಟೋರಿ ನೋಡ್ಕೊಂಬನಿ. ಹೌದು, ಸರ್ಕಾರ ಜನಸಾಮಾನ್ಯರಿಗೆ ಅನುಕೂಲವಾಗಲೆಂದು ಎಲ್ಲ ಇಲಾಖೆಗಳಲ್ಲೂ ಆನ್ಲೈನ್ ಪದ್ಧತಿಯನ್ನ ಜಾರಿಗೆ ತಂದಿದೆ. ಆದರೆ ಚಿಕ್ಕಬಳ್ಳಾಪುರ ಆರ್ ಟಿ ಓ ಕಚೇರಿಯಲ್ಲಿ ಆನ್ಲೈನ್ ವ್ಯವಸ್ಥೆ ಇದ್ರೂ ದಲ್ಲಾಳಿಗಳ ಹಾವಳಿ ಮಾತ್ರ ನಿಂತಿಲ್ಲ. ದಲ್ಲಾಳಿಗಳ ಕಾರುಬಾರು ಜೋರಾಗಿನೇ ಸಾಗ್ತಾ ಇದೆ. ದಲ್ಲಾಳಿಗಳು ತಮ್ಮ ಕಾಯಕವನ್ನ 100ಕ್ಕೆ 100 ಭಾಗ ಕರಾರುವಕ್ಕಾಗಿ ನಿರ್ವಹಿಸುತ್ತಿದ್ದಾರೆ. ಈ ತರ ಟೇಬಲ್ಗಳ ಮುಂದೆ ದಾಖಲೆಗಳನ್ನ ಇಟ್ಕೊಂಡು ಕೆಲವರು ಕಾಯ್ತಾ ಇದ್ರೆ ಇನ್ನು ಕೆಲವರು ದಾಖಲೆಗಳನ್ನ ಹುಡುಕ್ತಾ ಇದ್ದಾರೆ. ಏನಪ್ಪಾ ಇದರ ಮರ್ಮ ಅಂತ ನಾವು ಕೆದಕಿ ನೋಡಿದಾಗ ನಮಗೆ ಮಾಹಿತಿ ಸಿಕ್ಕಿದ್ದು ಇವರೆಲ್ಲ ದಲ್ಲಾಳಿಗಳು ಅಂತ. ಅಬ್ಬಾ, ಇದೇನಪ್ಪಾ ಇದು? ಆನ್ಲೈನ್ ಇದ್ರೂ ದಲ್ಲಾಳಿಗಳಿಗೇನು ಇಲ್ಲಿ ಕೆಲಸ ಅಂತ ನೀವು ಹುಬ್ಬೇರಿಸಬಹುದು. ಇದೇ ನೋಡಿ ನಮ್ಮ ಚಿಕ್ಕಬಳ್ಳಾಪುರ ಆರ್ ಟಿ ಓ ಕಚೇರಿಯ ವೈಶಿಷ್ಟ್ಯ. ಚಿಕ್ಕಬಳ್ಳಾಪುರ ಆರ್ ಟಿ ಓ ಆಫೀಸಿಗೆ ಮಧ್ಯವರ್ತಿಗಳು ಇದ್ದಾರೆ, ತುಂಬ ಜನ ಇದ್ದಾರೆ. ಇಲ್ಲ ಅಂತ ಯಾರು ಅದು ಹೇಳೋಕ್ಕೆ ಬರಲ್ಲ. ಇಲ್ಲ, ಮಧ್ಯವರ್ತಿಗಳು ಇಲ್ಲ ಅಂತ ಏನಾದರೂ ಇವರು ಹೇಳಿದ್ರೆ ಯಾಕಂದರೆ ನಮ್ಮ ಆರ್ ಟಿ ಓ ಆಫೀಸಲ್ಲಿ ಇವರು ಸಿ ಸಿ ಟಿ ವಿ ತೆಗೆದು ನೋಡಿ, ತೆಗೆದು ನೋಡಿಬಿಟ್ಟು ನೀವು ನಮ್ಗೆ ಹೇಳಿ ಇಲ್ಲ ಮಧ್ಯವರ್ತಿಗಳ ಕಾಟ ಇಲ್ಲ ಅಂತ. ಪಾಪ ಕೆಲವು ಆಟೋ ಚಾಲಕರಾಗಲಿ ಕೆಲವರೆಲ್ಲ ಎಲ್ಲ ಬರ್ತಾರೆ, ಬಡವರೆಲ್ಲ ಬರ್ತಾರೆ. ಅಂದರೆ ಆನ್ಲೈನ್ ಬಿಟ್ಬಿಟ್ಟು ಇವ್ರ ಮುಖಾಂತರವಾಗಿ ಹೋಗಿ ಮಾಡಬೇಕಂದ್ರೆ ದುಡ್ಡು ಜಾಸ್ತಿ ಆಗುತ್ತೆ ನಮಗೆ. ಮತ್ತು ನಿಮ್ಗೆ ಅದೇ ಥರ ಏನಾದರೂ ನಿಮಗೆ ಡೌಟ್ ಇದ್ದರೆ ನಿಮ್ಮ ಆರ್ ಟಿ ಓ ಆಫೀಸಲ್ಲಿ ಇರೋವಂಥ ಸಿ ಸಿ ಫುಟೇಜಲ್ಲೆಲ್ಲ ಓಪನ್ ಮಾಡಿ ನೋಡಿ. ಮತ್ತು ನಮ್ಮ ಆರ್ ಟಿ ಓ ಸಾಹೇಬ್ರ ಗಮನಕ್ಕೆ ಏನಂದರೆ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ, ಬಟ್ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ನಾನು. ದಯವಿಟ್ಟು ಮಧ್ಯವರ್ತಿಗಳನ್ನ ಆಚೆ ಕಳಿಸಿ, ಏನೋ ಎಲ್ಲ ಅಲ್ಲಿರೋ ಅಧಿಕಾರಿಗಳು ಎಲ್ಲ ಪ್ರಾಮಾಣಿಕವಾಗಿ ಎಲ್ಲ ಸಾರ್ವಜನಿಕರಿಗೆ ಒಂದು ಒಳ್ಳೆ ಕೆಲಸ ಮಾಡಿಕೊಡೋದಕ್ಕೆ ನಮ್ಮ ಕಡೆಯಿಂದ ಒಂದು ಕೇಳ್ಕೊಂಡು. ತಾವು ಹೋದಾಗ ಏನು ಹೇಳ್ತಾರೆ ಅವರು? ಸರ್, ನಾವು ಹೋದಾಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಬಂದು ಇಲ್ಲಿ ಕಂಪ್ಯೂಟರಲ್ಲಿ ಕಂಪ್ಯೂಟರ್ ಇನ್ನೂ ಬಂದಿಲ್ಲ, ಆ ಸ್ಟಾಫ್ ಬಂದಿಲ್ಲ ಅಂತಾರೆ. ಇಲ್ಲ ಇನ್ನೇನಾದರೂ ಕೇಳಕ್ಕೆ ಹೋದರೆ ನೆಟ್ ಪ್ರಾಬ್ಲಮ್ ಅಂತಾರೆ. ಬಟ್ ಆಚೆಗಳಿಂದ ನಾವು ಹೋದರೆ ನಮ್ಗೆ ಯಾವ ಪ್ರಾಬ್ಲಮ್ಮು ಕಾಣಿಸೋದಿಲ್ಲ, ಎಲ್ಲ ಸುತೂತ್ರವಾಗಿ ಕೆಲಸಗಳು ನಡೀತಾರೆ. ಇದು ನಮ್ಮ ಆರ್ ಟಿ ಓ ಸಾಹೇಬ್ನ ಗಮನಕ್ಕೆ ತರಬೇಕು. ನಮ್ಮ ಆರ್ ಟಿ ಓ ಸಾಹೇಬ್ ಇದ್ರ ಬಗ್ಗೆ ಅದು ಎಚ್ಚರ ವಹಿಸಿ, ಅಂದರೆ ಇತರ ಆಟೋ ಚಾಲಕರಿಗೆ ಯಾವ ಥರ ನಾನು ತೊಂದರೆ ಆಗದಿರಂಗೆ ಮಾಡ್ಬಿಡ್ತಾರೆ ಅಂತ ನಂಬಿಕೆ ಮೇಲೆ ನಾವು ಒಂದು ಸರ್. ನಮ್ಮ ಹೆಸರು ಕಲೀಲ ಅಂತ. ನೀವೇನಾದರೂ ಈ ಆರ್ ಟಿ ಓ ಕಚೇರಿ ಬೆಳಿಗ್ಗೆ ಯಾವುದೇ ಒಂದು ದಾಖಲೆ ನಿಮಿತ್ತ ಹೊರಟ್ರೆ ನಿಮಗೆ ದರ್ಶನ ಆಗೋದು ಬ್ರೋಕರ್ ಮಾಮಾಗಳದ್ದೇ. ಇವರಿಗೆ ಕೈ ಬೆಚ್ಚಗೆ ಮಾಡಿದರೆ ಮಾತ್ರ ನಿಮಗೆ ಬೇಕಾಗಿರೋ ದಾಖಲೆಗಳಿಗಾಗಿ ತರಾತುರಿಯಲ್ಲಿ ನಿಮ್ಮ ಫೈಲ್ ಮೂವ್ ಆಗುತ್ತೆ. ಹೀಗಂತ ಆರೋಪಗಳು ಕೇಳಿ ಬರ್ತಿವೆ. ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಅವರು ತಗೊಂಡಿರೋ ದುಡ್ಡಿಗೇನೆ ಈ ಥರ ಟೇಬಲ್ಗಳ ಮುಂದೆ ದಾಖಲೆಗಳನ್ನು ಹಿಡ್ಕೊಂಡು ಓಡಾಡ್ತಾ ಇರೋದು. ಸ್ವಾಮಿನಿಷ್ಠೆ ಅಂದರೆ ಇದೇ ಅಲ್ವಾ? ಇಷ್ಟೆಲ್ಲ ಬಹಿರಂಗವಾಗಿ ದಲ್ಲಾಳಿಗಳು ಚಟುವಟಿಕೆ ನಡೆಸಿದ್ರೂ ಸಹ ನಮ್ಮ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೋ ಏನೋ ಗೊತ್ತೇ ಇಲ್ಲ. ಜಪ್ಪಯ್ಯ ಅಂದ್ರೂ ಯಾವೊಬ್ಬ ಅಧಿಕಾರಿಯೂ ಸಹ ತುಟಿಕ್ ಪಿಟಿಕ್ ಅನ್ನಲ್ಲ. ನಮ್ಮ ಸಾರಿಗೆ ಸಚಿವ ಶ್ರೀರಾಮುಲವರು ದಕ್ಷವಾಗಿ ಅವರ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇತ್ತ ನಮ್ಮ ಆರ್ ಟಿ ಓ ಕಚೇರಿಯತ್ತ ಒಮ್ಮೆ ಸ್ಪಾಟ್ ವಿಸಿಟ್ ಮಾಡಿ ದಲ್ಲಾಳಿಗಳ ದಬ್ಬಾಳಿಕೆಗೆ ಅನುವು ಮಾಡಿಕೊಟ್ಟಿರುವ ಅಧಿಕಾರಿಗಳ ಎಡೆಮುರಿ ಕಟ್ಟಬೇಕಾಗಿದೆ. ಇದು ಪ್ರಜ್ಞಾವಂತರ ಅಭಿಪ್ರಾಯವಾಗಿದೆ. ಏನು ಮೊಬೈಲ್ ಕಿತ್ಕೊತೀಯ? ಯಾಕೆ ಕಿತ್ಕೊಂಡಿಲ್ಲ ಕಿತ್ಕೊಟ್ರಿ ಮೊಬೈಲ್? ಅವಾಗ ಯಾಕೆ ಕೈ ಹಾಕಿದ್ದ? ಮಾತಾಡಿ ಈಗ. ಮೊಬೈಲ್ ಕಿತ್ಕೊಂಡು ನಿನ್ ಕೆಲಸ ಏನು? ನಿನ್ ಕೆಲಸ ಏನು? ನಿನ್ ಮಾಡು. ನಮ್ಮ ಕೆಲಸ ನಾವು ಮಾಡ್ತೀವ್ರಿ ಸ್ವಾಮಿ. ಸರ್
ನೀನು ಮೊಬೈಲ್ ಕಿತ್ಕೊತಿ ಯಾಕೆ ಕಿತ್ಕೊಂಡು ಮೊಬೈಲಲ್ಲಿ ಕಿತ್ಕೊಂಡ್ರಿ ಮೊಬೈಲ್ ಅವಾಗ ಯಾಕೆ ಕೈ ಹಾಕಿದ್ದ ಮಾತಾಡೀಗ ಮೊಬೈಲ್ ಕಿತ್ಕೊಂಡು ನಿನ್ನ ಕೆಲಸ ಏನೋ ನಿನ್ನ ಕೆಲಸ ಏನು ನೀನು ಮಾಡು ನಮ್ಮ ಕೆಲಸ ಸರ್ಕಾರ ಸಕಾಲದ ಮುಖಾಂತರ ಆನ್ಲೈನ್ ಮುಖಾಂತರ ಜನರಿಗೆ ಒಂದು ಅನುಕೂಲ ಆಗಲಿ ನೇರವಾಗಿ ಜನರಿಗೆ ಅನುಕೂಲ ಆಗಲಿ ಅಂತಕ್ಕಂತ ನಿಟ್ಟಿನಲ್ಲಿ ಆನ್ಲೈನ್ ಅನ್ನು ಜಾರಿಗೆ ತಂದಿದೆ ಆದರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಆರ್ಟಿಓ ಕಚೇರಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪಾರದರ್ಶಕವಾಗಿ ಅಲ್ಲಿ ಕೆಲಸಗಳಾಗ್ತಾ ಇಲ್ಲ ಜನರಿಗೆ ಉದಾಹರಣೆಗೆ ಅಲ್ಲಿ ಇವತ್ತು ಬ್ರೋಕರ್ಗಳ ಹಾವಳಿ ತುಂಬಾ ತುಂಬೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಯಾಕೆ ಅಂದರೆ ಅಲ್ಲಿ ಇವತ್ತು ಪ್ರತಿಯೊಂದನ್ನು ಕೂಡ ಏನೇ ಒಂದು ಕೆಲಸ ಕಾರ್ಯಗಳಿಗೆ ಜನಸಾಮಾನ್ಯರು ಅಲ್ಲಿ ಹೋದಾಗ ನೇರವಾಗಿ ಹೋಗಿ ಅಧಿಕಾರಿಗಳನ್ನ ಸಂಪರ್ಕಿಸಿ ಕೆಲಸ ಮಾಡಿಸ್ಕೊಳ್ತಕ್ಕಂಥ ವಾತಾವರಣ ಅಲ್ಲಿ ಉದ್ಭವ ಆಗಿಲ್ಲ ಇಲ್ಲಿ ಅಲ್ಲಿ ಬ್ರೋಕರ್ಗಳ ಮುಖಾಂತರ ಹೋದ್ರೇ ಅಲ್ಲಿ ಹೋಗಿ ಈ ಬ್ರೋಕರ್ಗಳು ಹೋಗಿ ಅಲ್ಲಿ ಒಳಗಡೆ ಹೋಗಿ ಕೆಲಸ ಮಾಡಿಕೊಂಡು ಅಲ್ಲಿ ಇವ್ರ ಹತ್ರ ಇಷ್ಟು ಅಂತ ಮಾತಾಡಿಕೊಂಡು ಆಮೇಲೆ ಜನರಿಂದ ಅಲ್ಲಿ ಶುಲ್ಕಕ್ಕಿಂತ ಹೆಚ್ಚಾಗಿ ಹಣವನ್ನು ತಗೊಂಡು ನೇರವಾಗಿ ಅಧಿಕಾರಿಗಳು ಮತ್ತು ಬ್ರೋಕರ್ಗಳು ಶಾಮೀಲಾಗಿ ಇವತ್ತು ಈ ಒಂದು ಕೆಲಸ ನಡೀತಾ ಇದೆ ಇದರಿಂದ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗ್ತಾ ಇದೆ ಹಾಗಾಗಿ ಸಾರಿಗೆ ಮಂತ್ರಿಗಳನ್ನು ನಾನು ಒಂದು ಮಾತು ಕೇಳ್ತೀನಿ ನಿಜವಾಗ್ಲೂ ಕೂಡ ನೀವು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ನಮ್ಮ ಆರ್ ಟಿ ಓ ಕಚೇರಿಗೆ ಬನ್ನಿ ಅಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ಇತ್ತೀಚೆಗೆ ನಮ್ಮ ಮಾಧ್ಯಮದವ್ರೂ ಕೂಡ ಹೋಗಿ ಒಂದು ಟ್ರೇಸ್ ಔಟ್ ಮಾಡೋಕ್ಕೆ ಹೋದರು ಅಲ್ಲಿ ಬ್ರೋಕರ್ಗಳದೇ ಕರಬಾರು ಅವ್ರದ್ದೇ ಎಲ್ಲನೂ ಅಧಿಕಾರಿ ಅಲ್ಲಿ ಹೋಗಿ ಏನು ನಡೀತಾ ಇದೆ ವಾಸ್ತವಾಂಶ ಅಂತ ತಿಳ್ಕೊಳ್ಳೋಕ್ಕೆ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಈ ಪತ್ರಿಕಾ ರಂಗ ನಾಲ್ಕನೇ ಅಂಗ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಆರ್ ಟಿ ಓ ಕಚೇರಿಯಲ್ಲಿ ಬ್ರೋಕರ್ಸ್ಗಳ ಹಾವಳಿ ಗುಮಾಸ್ತ ಜಯಕುಮಾರ್ ಕುಮ್ಮಕ್ಕು ನೀಡಿರೋ ಆರೋಪ ಇದೆ ದೃಶ್ಯಗಳನ್ನು ಸೆರೆ ಹಿಡಿಯಲು ಹೋದ ಮಾಧ್ಯಮದವರನ್ನ ಅಡ್ಡಿಪಡಿಸಿರೋದು ಅನುಮಾನ ಮೂಡಿಸಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಥವಾ ಇವರ ಚಾಳಿಯನ್ನ ಮುಂದುವರಿಸೋಕೆ ಬಿಡ್ತಾರಾ ಕಾದು ನೋಡಬೇಕಿದೆ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ